ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಪ್ರಸಕ್ತ ಕಾಲಕ್ಕೆ ಅನುಗುಣವಾಗಿ ಸಂಸತ್ ಮತ್ತು ರಾಜ್ಯ ವಿಧಾನಮಂಡಲ ನಿಯಮಾವಳಿಗಳಲ್ಲಿ ಅಗತ್ಯ ಬದಲಾವಣೆ ತರಲು ನಿರ್ಧರಿಸಲಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ನಡೆದ 82ನೇ ಅಖಿಲ ಭಾರತ ಶಾಸನ ಸಭೆಗಳ ಪೀಠಾಧ್ಯಕ್ಷರ ಸಮಾವೇಶದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಎಲ್ಲ ವಿಧಾನಮಂಡಲಗಳಿಗೆ ಏಕರೂಪದ ಮಾದರಿ ನಿಯಮಾವಳಿ ರೂಪಿಸುವ ಬಗ್ಗೆ ಸಮಾವೇಶದಲ್ಲಿ ಅಪೇಕ್ಷೆ ವ್ಯಕ್ತವಾಗಿದೆ ಎಂದರು. ಸಂಸತ್ ನೇತೃತ್ವದಲ್ಲಿ ಎಲ್ಲ ರಾಜ್ಯಗಳ ವಿಧಾನಮಂಡಲಗಳ ಪೀಠಾಧ್ಯಕ್ಷರು ಹಾಗೂ ತಜ್ಞರೊಂದಿಗೆ ಚರ್ಚೆ ನಡೆಸಿ ನೂತನ ನಿಯಮಾವಳಿ ರೂಪಿಸಲಾಗುವುದು. ಇದರಲ್ಲಿ ಆಯಾ ರಾಜ್ಯಗಳ ವಿಧಾನಮಂಡಲಗಳಿಗೆ ಸ್ವಾಯತ್ತತೆ ಇರಲಿದೆ. ಒಂದು ದೇಶ ಒಂದು ಶಾಸಕಾಂಗ ಪರಿಕಲ್ಪನೆಯಡಿ ಸಂಸತ್ ಮತ್ತು ರಾಜ್ಯ ವಿಧಾನಮಂಡಲ ಕಲಾಪಗಳು ಚರ್ಚೆಗಳನ್ನು ಒಂದೇ ವೇದಿಕೆಯಲ್ಲಿ ಸಾರ್ವಜನಿಕಗೊಳಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ಸಂಸತ್ ಹಾಗೂ ವಿಧಾನಮಂಡಲಗಳಲ್ಲಿ ಸುಗಮ ಕಲಾಪ, ಜನಪರ ಚರ್ಚೆ ನಡೆಯುವಂತಾಗಲು ಹಾಗೂ ಸದನದ ಸಮಯ ಸದುಪಯೋಗಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳೊಂದಿಗೆ ಸಂವಾದ ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ಇದಕ್ಕೂ ಮುನ್ನ ನಡೆದ ಸಮಾವೇಶದಲ್ಲಿ ಸ್ಪೀಕರ್ ಓಂ ಬಿರ್ಲಾ ಅಧಿವೇಶನಗಳಲ್ಲಿ ಕಲಾಪದ ಅವಧಿ ಹೆಚ್ಚಳ ಹಾಗೂ ಗುಣಮಟ್ಟದ ಚರ್ಚೆಗೆ ಉತ್ತೇಜನ ನೀಡುವುದು ಅವಶ್ಯ, ಸಂಸದೀಯ ಸಮಿತಿಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವುದು ಮತ್ತು ಸದನಕ್ಕೆ ಉತ್ತರದಾಯಿತ್ವಗೊಳಿಸುವುದು ಅತ್ಯಗತ್ಯ ಎಂದರು. ಸದನಗಳಲ್ಲಿ ಕಲಾಪಕ್ಕೆ ಪದೇ ಪದೇ ಅಡ್ಡಿಪಡಿಸುವುದು ಮತ್ತು ಅಶಿಸ್ತು ತೋರುವುದನ್ನು ನಿಯಂತ್ರಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದು ಸದ್ಯದ ತುರ್ತು ಎಂದು ಅವರು ತಿಳಿಸಿದರು. ಔರ್ ಉಸ್ ವಿಧಾನ ಮಂಡಲ್ ಮೇ ನಿಯಮ ಪ್ರಕ್ರಿಯಾಕೋ ಸದನ್ ಮೇ ಪ್ರಸ್ತಾವಕ್ಕೆ ಮಾಧ್ಯಮ ಪರಾಜಿತ್ ಕರ್ನೆ ಕಾ ಅಧಿಕಾರ ಭೀ ಉನ್ಹೀ ಕಾ ಹೋತಾ ಹೈ. ಹಮ್ ಏಕ್ ಮಾಡೆಲ್ ನಿಯಮಾವಳಿ ಬನಾಯೆಂಗೆ ಔರ್ ಯೇ ಅಪೇಕ್ಷಾ ಕರೆಂಗೆ देश की समस्त विधान मंडलों में एक रूपता की नियमावली नियम प्रक्रिया हो, जो पूर्व में भी कई बार पीठासीन अधिकारियों के सम्मेलन में निर्णय किए गए थे. ಜನತಾ ಶಿಕಾಯತೋ ಕೋ ಸಚಿವ ಅನುರಾಗ್ ಠಾಕೂರ್ ಸಂಸತ್ ಹಾಗೂ ವಿಧಾನಮಂಡಲಗಳ ಪೀಠಾಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳು ಒಂದೆಡೆ ಸೇರಿ ಮಾದರಿ ಶಾಸನ ಸಭೆ ಹಾಗೂ ಕಲಾಪ ವ್ಯವಸ್ಥೆ ರೂಪಿಸುವ ಬಗ್ಗೆ ಚರ್ಚಿಸಲು ಈ ಸಮಾವೇಶ ಅತ್ಯುತ್ತಮ ವೇದಿಕೆ ಎಂದರು. ಕೋವಿಡ್ ಸಾಂಕ್ರಾಮಿಕದಿಂದಾಗಿ ಇಂದು ಇಡೀ ಜಗತ್ತು ಸಂಕಷ್ಟದಲ್ಲಿ ಇದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ 100 ಕೋಟಿಗೂ ಹೆಚ್ಚಿನ ಲಸಿಕೆ ಡೋಸ್ ನೀಡುವಲ್ಲಿ ಯಶಸ್ವಿಯಾಗಿದೆ. ಕೋವಿಡ್ ಸೋಂಕು ನಿಯಂತ್ರಣ ಹಾಗೂ ಮಾರ್ಗಸೂಚಿ ಪಾಲನೆಯಲ್ಲಿ ಶಾಸನಸಭೆಗಳ ಪೀಠಾಧ್ಯಕ್ಷರು, ಸಂಸದರು, ಶಾಸಕರು ಮತ್ತು ಜನಪ್ರತಿನಿಧಿಗಳು ಮಹತ್ವದ ಪಾತ್ರ ನಿಭಾಯಿಸಿದ್ದಾರೆ ಎಂದು ಸಚಿವರು ತಿಳಿಸಿದರು. ಅಧಿವೇಶನದಲ್ಲಿ ಕಲಾಪಗಳ ಗುಣಮಟ್ಟ ಮತ್ತಷ್ಟು ಸುಧಾರಿಸುವ ಅಗತ್ಯವಿದೆ ಎಂದ ಸಚಿವರು, ಇಂದಿನ ಅಗತ್ಯತೆಗಳಿಗೆ ತಕ್ಕಂತೆ ಸಂಸದೀಯ ಮತ್ತು ಶಾಸಕಾಂಗ ವ್ಯವಸ್ಥೆಯನ್ನು ಸಕಾಲಿಕಗೊಳಿಸಬೇಕಿದೆ ಎಂದರು. उससे क्या आधार बनाया गया, किस तरह से विधानसभाओं से लेकर लोकसभा राज्यसभा में हमारी कार्य प्रणाली में कैसे बदलाव आया. कागज तो सड़कों पर भी फाड़े जा सकते हैं, सदन तो चर्चा करने के लिए है. जिसके पास तर्क होंगे, तथ्य होंगे, तो मैंने पिछले भी कई रिकॉर्ड निकाल कर देखे, पिछली भी कई डिस्कशन देखी है, डिबेट्स मुझे लगता है उसकी क्वालिटी को और सुधारने की आवश्यकता है.